ನಮಸ್ಕಾರ ವೀಕ್ಷಕರೇ, 20ನೇ ಶತಮಾನದ ಪ್ರಮುಖ ಲೇಖಕ ಮತ್ತು ಪ್ರಗತಿಪರ ಚಳವಳಿಯ ಮುಂದಾಳು ಸ್ವಾತಂತ್ರ್ಯ ಹೋರಾಟಗಾರ ನಿರಂಜನ್ ರವರ ಕುರಿತಾಗಿ ಖ್ಯಾತ ರಂಗಕರ್ಮಿ ಹಾಗೂ ಹೋರಾಟಗಾರರಾಗಿರುವಂತಹ ಪ್ರಸನ್ನ ರವರು ಮಾತನಾಡಿದ್ದಾರೆ. ನಿರಂಜನರನ್ನ ನಾನು ಕಂಡದ್ದು, ಅವರ ಜೊತೆಗೆ ಒಡನಾಡಿದ್ದು, ಆಗ ನಾನು ಹುಡುಗ ಮತ್ತು ಅಷ್ಟೊತ್ತಿಗಾಗಲೇ ನಿರಂಜನರಿಗೆ ಹೃದಯದ ಕಾಯಿಲೆ ಆವರಿಸಿತ್ತು. ಅವರು ತಮ್ಮ ಜಯನಗರದ ಮನೆಯಲ್ಲಿ ಒಂದು ರೀತಿಯಲ್ಲಿ ಬಂಧಿತರಾಗಿದ್ದರು. ಎಲ್ಲರ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದರೆ ಅನುಪಮ ಅವರಾಗಲಿ ಅಥವಾ ಬೇರೆ ಯಾರಾದಾಗಲಿ ಅವನ ಕಾರಲ್ಲಿ ಕರ್ಕೊಂಡ್ಬರ್ಬೇಕಾಗ್ತಿತ್ತು. ಅಂಥ ಸ್ಥಿತಿಯಲ್ಲಿ ನಾನು ನಿರಂಜನರನ್ನ ನೋಡಿದ್ದು. ಆ ಸ್ಥಿತಿ ಅವರು ಒಬ್ಬ ಕೈದಿಯಷ್ಟೇ ಸೂಕ್ಷ್ಮತೆಯಿಂದ ಅದನ್ನು ನಿಭಾಯಿಸ್ತಾ ಇದ್ದರು. ಅಂದರೆ ಒಬ್ಬ ಕೈದಿ ಬಂಧಿತನಾದಾಗ ಅವರಿಗೆ ಎಷ್ಟು ಅರಿವು ಮೂಡುತ್ತೋ ಹೊರಗಿನ ಅರಿವು, ಹೊರಗೆ ಹೋಗೋಕ್ಕಾಗಲ್ಲ ಆದ್ದರಿಂದ ಹೊರಗಿನ ಅರಿವು, ಆ ರೀತಿಯ ಒಂದು ಸೂಕ್ಷ್ಮತೆಯನ್ನು ಅವರು ಇಂದ ಅವರು ಕನ್ನಡ ಸಾಂಸ್ಕೃತಿಕ ಲೋಕವನ್ನು ಸಾಮಾಜಿಕ ಲೋಕವನ್ನು ಅವರು ಗ್ರಹಿಸ್ತಾ ಇದ್ದರು. ಅಲ್ಲೇ ಕೂತಲ್ಲೇ ಎಲ್ಲೇನಾಗ್ತಿದೆ, ಎಲ್ಲೇನು ಚರ್ಚೆ ಆಗ್ತಾಯಿದೆ ಅಂತ. ನನಗೆ ಆವಾಗವಾಗ ಅವರೊಂದು ಸಣ್ಣ ಪೋಸ್ಟ್ ಕಾರ್ಡ್ ಬರೆಯೋರು, ಏನು ಪ್ರಸನ್ನ ಅವರೇ, ನೀವು ಡಿ ಆರ್ ನಾಗರಾಜ್ ಅಲ್ಲೆಲ್ಲ ಹೋಗಿದ್ರಂತೆ, ಅಲ್ಲೇನೋ ಇದು ಜಗಳ ಆಯ್ತಂತಂತಲ್ಲ ಅಂತ ಅವರು ಬರೆಯೋರು. ಆವಾಗ ಈ ಇದು ಕೂಡ ಇರಲಿಲ್ಲ, ಈ ಸೋಷಿಯಲ್ ಮೀಡಿಯಾ ಆಗಲಿ ಡಿಜಿಟಲ್ ಆಗಲಿ ಇರಲಿಲ್ಲ, ಹೆಂಗೋ ತಿಳ್ಕೊಂಡು ಮಾಡೋರು. ಆ ರೀತಿಯ ಒಂದು ಅಸಾಧಾರಣವಾದ ಆಸಕ್ತಿ ಇದ್ದಂಥ ಮನುಷ್ಯ, ಹಲವು ರೀತಿಯ ಆಸಕ್ತಿಗಳನ್ನು ಇಟ್ಕೊಂಡಿದ್ದಂಥ ಮನುಷ್ಯ ಅಂತ. ನಿರಂಜನರು ಸಾಹಿತಿಯಾಗಿ ಅವರಿಗೆ ಸಿಕ್ಕಬೇಕಾದ ಮಾನ್ಯತೆ ಅವರಿಗೆ ಸಿಕ್ಕಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಇಬ್ಬರಿಗದಾಯಿತು, ಒಂದು ಭೈರಪ್ಪನವರಿಗೆ ಆಗಿತ್ತು, ಆಮೇಲೆ ನಿರಂಜನರಿಗಾಗಿತ್ತು. ಭೈರಪ್ಪನವರಿಗೆ ಯಾಕಾಯಿತು ಅಂತಂದರೆ, ಭೈರಪ್ಪನವರು ಬಲಪಂಥದ ಕಡೆಯಿಂದ ಅವರು ನವ್ಯರ ಅವಕೃಪೆಗೆ ಬಲಿಯಾಗಿದ್ದರು. ನಿರಂಜನರು ಎಡಪಂಥದ ಕಡೆಯಿಂದ ಇದೇ ನವ್ಯರ ಅವಕೃಪೆಗೆ ಬಲಿಯಾಗಿದ್ದರು. ಭೈರಪ್ಪನವ್ರಿಗೆ ಈಗ ಅವ್ರಿಗೆ ಸಿಕ್ಕಬೇಕಾದೆಲ್ಲ ಸಿಕ್ಕಿದೆ, ಆಮೇಲೆ ಈಗ ಅವರು ಭಾಳ ಮಾನ್ಯ ಲೇಖಕ ಅಂತ ಆಗಿದ್ದಾರೆ. ಯಾಕೆಂದರೆ ಬಲಪಂಥವೇ ಇವತ್ತು ನಮ್ಮನ್ನು ಆಳ್ತಾ ಇದೆ. ನಿರಂಜನರಿಗೆ ನಿರಂಜನರನ್ನು ನವ್ಯರು ಜಗಳಕ್ಕಿಳಿಯಲಿಲ್ಲ, ನಿರಂಜನರೇ ನವ್ಯರ ಜೊತೆ ಜಗಳಕ್ಕಿಳಿದ್ರು. ಮತ್ತು ಸರಿಯಾದ ಕಾರಣಕ್ಕಾಗಿ ಹೇಳಿದ್ರು, ಈ ನವ್ಯರಲ್ಲಿದ್ದ ಒಂದು ರೀತಿಯ ನಾನಿವತ್ತದನ್ನು ನೈತಿಕವಾದ ದ್ವಂದ್ವ ಅಂತ ಕರಿತೀನಿ, ಅದನ್ನು ನಿರಂಜನರು ಸಹಿಸಲಿಲ್ಲ. ಹಾಗಾಗಿ ಅನಂತಮೂರ್ತಿಯಾಗಲಿ ಇನ್ನೊಬ್ಬರಾಗಲಿ ಅಥವಾ ಇಡೀ ನವ್ಯ ಪರಂಪರೆಯೇ ಅವ್ರನ್ನ ಭಾಳ ಒಳ್ಳೆಯ ಲೇಖಕ ಅಲ್ಲ, ಕಮಿಟೆಡ್ ಲೇಖಕ, ಹಾಗಾಗಿ ಅವರು ಇದೆಲ್ಲ. ನಿರಂಜನರಲ್ಲಿ ಎಲ್ಲ ಕೃತಿಯೂ ಚೆನ್ನಾಗಿದೆ ಅಂತಲೂ ನಾನು ಹೇಳಲ್ಲ. ಆದರೆ ನಿರಂಜನರು ಒಂದು ಭಾಳ ದೊಡ್ಡ ವ್ಯಕ್ತಿತ್ವ. ಅವರು ಮಾಡಿದ ಕೆಲಸಗಳು ಬರೇ ಕತೆ ಬರೆಯೋದು, ಕಾದಂಬರಿ ಬರೆಯೋದಷ್ಟೇ ಅಲ್ಲ, ಇನ್ನೂ ಹಲವು ರೀತಿಯ ಕೆಲಸಗಳನ್ನು ಮಾಡಿದರು. ಮತ್ತು ಕೆಲವು ಅವರ ಕಾದಂಬರಿಗಳು, ಕಥೆಗಳು ಭಾಳ ಮಹತ್ವದ ಕೃತಿಗಳು. ಅವರ ಚಿರಸ್ಮರಣೆ ಉದಾಹರಣೆಗೆ, ಅದು ತುಂಬ ಮಹತ್ವದ ಕೃತಿ. ದುರಂತ ಅಂತಂದರೆ ಚಿರಸ್ಮರಣೆಗೆ ಮಲಯಾಳಂನಲ್ಲಿ ಸಿಕ್ಕಿರುವಂತಹ ಒಂದು ಒಪ್ಪಿಗೆ ನಮ್ಮ ಕನ್ನಡದಲ್ಲಿ ಸಿಕ್ಕಲಿಲ್ಲ. ಅದರಿಂದ ಈಗಲೂ ನನಗನ್ಸುತ್ತೆ, ನಾವು ನಿರಂಜನರನ್ನು ಮತ್ತೆ ಓದಿ ಅವರ ಕೆಲವು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಇದು ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ, ಸ್ವಲ್ಪ ಮಟ್ಟಿಗೆ ನಿರಂಜನರ ಈ ಬದ್ಧತೆ, ರಾಜಕೀಯ ಬದ್ಧತೆ ತೊಡಕಾಗಿದ್ದು ಹೌದು. ಈಗ ಉದಾಹರಣೆಗೆ, ನಿರಂಜನರು ಬದ್ಧರಾಗಿದ್ದರು ಮಾತ್ರ ಅಲ್ಲ, ಕಮ್ಯುನಿಸ್ಟ್ ಪಕ್ಷದ ಒಂದು ವಿಭಾಗ ಅಂದರೆ CPI ಅಂತ ನಾವೇನು ಕರಿತೀವಿ ಅದಕ್ಕೆ ಬದ್ಧರಾಗಿದ್ದರು. ಆ ಒಂದು ದೃಷ್ಟಿಕೋನದಿಂದ ಅವರು ಕನ್ನಡ ಸಾಹಿತ್ಯ ಸಂಸ್ಕೃತಿ ಲೋಕವನ್ನು ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ಉದಾಹರಣೆಗೆ 70ರ ದಶಕದ ಕಡೆಯಲ್ಲಿ ಅವರು
ಒಂದು ದೊಡ್ಡ ಪ್ರಯತ್ನ ಮಾಡಿದರು, ಪ್ರಗತಿ ಪಂಥ ಅಂತ. ಅದೇನಪ್ಪ ಅಂತಂದರೆ, ಒಂದು ಇಪ್ಟ ಏನನ್ನು ಮಾಡಿತ್ತೋ ಅಂಥ ಒಂದು ಕೆಲಸವನ್ನು ನಾವು ಮತ್ತೆ ಮಾಡ್ತೀವಿ ಅಂತ. ಈ ಇಪ್ಟ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ, ಕಮ್ಯುನಿಸ್ಟ್ ಪಕ್ಷಗಳು ಒಡೆದಾಗ ಇಪ್ಟ CPI ಜೊತೆಗೆ ಹೋಗಿತ್ತು. CPI ಜೊತೆ ಹೋಗಿದ್ದು ಸರಿ, ಯಾಕೆಂದರೆ ಆ ಒಡೆದ ಸಂದರ್ಭದಲ್ಲಿ CPI ಜೊತೆಗೆ ಹೋದ ಜೋಶಿ ಅಂತ, ಜೋಶಿ ಅವರು ಭಾಳ ದೊಡ್ಡ ಕಾರ್ಯದರ್ಶಿಯಾಗಿದ್ದರು ಅವರು. ಆತ ತುಂಬ ಅದ್ಭುತವಾದ ಒಂದು ಸಾಂಸ್ಕೃತಿಕವಾದ ನಿಲುವಿದ್ದಂಥ ಮನುಷ್ಯ. ಹಾಗಾಗಿ ಅವ್ರ ಜೊತೆಗೆ ಹೋಯಿತು, ಹೆಚ್ಚಿನ ಪಬ್ಲಿಕೇಷನ್ಸ್ ಅವ್ರ ಜೊತೆಗೆ ಹೋಯಿತು, ಹೆಚ್ಚಿನ ಲೇಖಕರು ಅವ್ರ ಜೊತೆಗೆ ಹೋದರು. ಆನಂತರ ಎಲ್ಲ ಬದಲಾಯಿತು ಬಿಡಿ. ಸೊ ಆ ಪ್ರಗತಿ ಪಂಥದಲ್ಲಿ ಒಂದು ನಮಗೆಲ್ಲ ಸಮಸ್ಯೆ ಏನು ಕಾಣಿಸ್ತಿತ್ತು ಅಂದರೆ, ಆ ಕಾಲದಲ್ಲಿ CPI ಕಾಂಗ್ರೆಸ್ ಜೊತೆಗಿತ್ತು. ಸೊ ಆ ಪ್ರಗತಿ ಪಂಥದ ಇದರಲ್ಲಿ ಕೆಲವರು ಕಾಂಗ್ರೆಸ್ನವರು ಕಾಣಿಸ್ತಿದ್ರು, ನಮಗೆಲ್ಲ ಇದೇನಪ್ಪ ವಿಚಿತ್ರ ಅಂತ ಅನ್ನಿಸ್ತಿತ್ತು. ಕಾಂಗ್ರೆಸ್ನವರು ಅನ್ನೋದಕ್ಕಿಂತ ಆಡಳಿತ ಪಕ್ಷದವರು ಕೂತಿದಾರಲ್ಲ ಅಂತ ನಮಗೆ, ಅವತ್ತಿಗೂ ಹೌದು ಇವತ್ತಿಗೂ ಹೌದು, ಆಡಳಿತ ಪಕ್ಷದವರು ಅಂತಂದರೆ ಅನುಮಾನ. ಯಾಕೆ ಅಂತಂದರೆ, ಅವರು ಸಾಂಸ್ಕೃತಿಕವಾಗಿ ಯೋಚನೆ ಮಾಡೋದಕ್ಕಿಂತ ಆಡಳಿತಾತ್ಮಕವಾಗಿ ಯೋಚನೆ ಮಾಡೋದು ಜಾಸ್ತಿ. ಅವರಿಗೆ ಸೇರಿನ ಲೆಕ್ಕಾಚಾರ ಇದಕ್ಕೆ ಇರುತ್ತೆ ಹೊರತು ಅವರಿಗೆ ಮೌಲ್ಯದ ಲೆಕ್ಕಾಚಾರ ಕಡಿಮೆ. ಇನ್ನು ನಿರಂಜನರ ಸಂಸಾರ ಅನುಪಮ, ಭಾಳ ದೊಡ್ಡ ಲೇಖಕಿ ಮಾತ್ರ ಅಲ್ಲ, ಭಾಳ ದೊಡ್ಡ ವ್ಯಕ್ತಿತ್ವ ಆಕೆ. ಆಮೇಲೆ ಅವರಿಬ್ಬರು ಹೆಣ್ಮಕ್ಕಳು, ಅವ್ರದ್ದು ನನಗೆ ಸಾಕಷ್ಟು ಹತ್ತಿರದ ಪರಿಚಯ ಇದೆ. ಅದರಲ್ಲೂ ಸೀಮಂತಿನಿ ಅವರ ಎರಡನೇ ಮಗಳು, ಅವಳು ಈ ಕೈಮಗ್ಗ ಕ್ಷೇತ್ರಕ್ಕೆ ಅವಳು ಮಾಡಿದ ಕೆಲಸ ಅಸಾಧಾರಣವಾದ ಕೆಲಸ. ಅವಳು ಏನು ಎಲ್ಲೂ ಮುಂದೆ ಬರದೆ ಹಿನ್ನೆಲೆಯಲ್ಲೇ ನಿಂತ್ಕೊಂಡು ಆ ಕೆಲಸವನ್ನೆಲ್ಲ ಮಾಡಿದ್ದು. ಆಮೇಲೆ ಒಂದು ಸಲ ಹೈದರಾಬಾದಲ್ಲಿ ಅವಳು ಹೈದರಾಬಾದಲ್ಲಿ ಇರ್ತಿದ್ಲು, ಅವಳು ದಸ್ತಕಾರ ಅಂದರ ಜೊತೆ ಕೆಲಸ ಮಾಡ್ತಿದ್ಲು. ಆವಾಗೊಂದು ದಿವಸ ಅವಳಿಗೆ ತಮಾಷೆಯಾಗಿ ಕೇಳಿದ್ದೆ ನಾನು, ಆ ದಸ್ತಕಾರ ಅಂದ್ರದವ್ರನ್ನೆಲ್ಲ ಇದರಲ್ಲಿ, ನಿನಗೆ ಗೊತ್ತಾ ನಿನಗೆ ನೇಕಾರಿಕೆ ಸಂಬಂಧ ಇದೆ ನಿನಗೆ ಅಂತ. ಅವಳು ನಾಚಿಕೊಂಡಿದ್ಳು. ಆಮೇಲೆ ಅಲ್ಲಿದ್ದ ಬೇರೆಯವ್ರಿಗೆ ಹೇಳಿದೆ, ನೋಡಿ ಇವರ ಅಮ್ಮ ನೇಕಾರರ ಜನಾಂಗದಿಂದ ಬಂದ ಮಹಿಳೆ, ಭಾಳ ದೊಡ್ಡ ಲೇಖಕಿ ಅಂತೆಲ್ಲ ಹೇಳಿದೆ. ಅವರಿಗೆಲ್ಲ ಭಾಳ ಇಷ್ಟ ಆಗಿತ್ತು ಸೀಮಂತಿನಿ. ಈ ವಿಷಯ ಕೂಡ ಅವ್ರ್ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ. ಅಂಥ ಒಂದು ದೊಡ್ಡ ಅವಳ ನಿಜವಾಗಲೂ ಇವತ್ತಿಗೂ ಆ ದಸ್ತಕಾರ ಅಂದ್ರದವರು ಸೀಮಂತಿನಿ ನೆನೆಸ್ಕೋತಾರೆ. ಸೀಮಂತಿನಿ ಬೇಗ ಹೋಗ್ಬಿಟ್ಲು, ಅವಳು ಬೇಗ ಕ್ಯಾನ್ಸರ್ ಆಗಿ ತೀರ್ಕೊಂಡ್ಲು. ಹೋಗಿದ್ದರಿಂದ ದಸ್ತಕಾರ ಅಂದ್ರೆ ಭಾಳ ದೊಡ್ಡ ಅನ್ಯಾಯ ಆಯಿತು ಅಂತ ಅವರೆಲ್ಲ ಅಂದ್ಕೋತಾರೆ. ನಿರಂಜನರಿಗೆ ಬರೇ ಸಂಸಾರ ಅಲ್ಲ, ಸಂಸಾರದ ಆಚೆಗೂ ತುಂಬ ಜನ ಸ್ನೇಹಿತರಿದ್ದರು, ಸ್ನೇಹವನ್ನು ಸಾಧಿಸ್ತಿದ್ರು. ಅನೇಕರ ಜೊತೆಗೆ ಅವರು ಪತ್ರ ವ್ಯವಹಾರ ಅದೆಲ್ಲ ಇಟ್ಕೊಂಡಿದ್ದರು. ಆಮೇಲೆ ನಿರಂಜನರ ಜಗಳಗಳು ಹಲವರ ಜೊತೆಗಿತ್ತು. ಈ ಉದಾಹರಣೆಗೆ ಈ ಆನಾಕ್ರು ಮತ್ತು ನಿರಂಜನರ ಜಗಳ ದೊಡ್ಡ ಜಗಳ, ಅದರಲ್ಲಿ ಇಬ್ಬರು ಪ್ರಗತಿಪರರು ಅಂತ ಅಂದ್ಕೊಂಡಿದ್ದವರು, ಪ್ರಗತಿಪರರ ಶಿರೋನಾಮೆ ಹೊತ್ತಂಥವರು. ಒಬ್ಬರು ಆನಾಕ್ರು ಬರೇ ಸೂಳೆಯರ ಬಗ್ಗೆ ಬರೀತಾರೆ, ಅವರು ಪ್ರಗತಿಯ ಹೆಸರಿನಲ್ಲಿ ಅವರು ಟಿಟಿಲೇಟ್ ಮಾಡ್ತಿದ್ದಾರೆ ಜನನ್ನ ಅಂತ ನಿರಂಜನರಿಗೆ ಸಿಟ್ಟು. ನಿರಂಜನ ಈತ ಯಾವುದೋ ಒಂದು ಪಕ್ಷಕ್ಕೆ ಬದ್ಧನಾಗಿದ್ದಾನೆ ಅಂತ ಆನಾಕೃಷ್ಣರಿಗೆ ಸಿಟ್ಟು. ಇವೆಲ್ಲ ಕನ್ನಡದ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದ ಘಟ್ಟಗಳು ಅಂತ ನನಗೆ ಅನಿಸುತ್ತೆ.